ಬೆಳಿಗ್ಗೆಯಿಂದ ಪಾರ್ಕ್ ಗಳಲ್ಲಿ ಜನರ ಸಂಚಾರ ಯಥಾಸ್ಥಿತಿಗೆ ಮರಳಿದೆ ಎರಡು ದಿನ ಫುಲ್ ಲಾಕ್ ಆಗಿತ್ತು ಯಾರು ಕೂಡ ಹೊರಗಡೆ ಬರೋದಿರ್ಲಿ ಪಾರ್ಕ್ಗಳಿಗೆ ಗಳ ಬರೋದಿರ್ಲಿ ರೋಡ್ ಗಿಳಿಯೋದಕ್ಕೂ ಅವಕಾಶ ಇರಲಿಲ್ಲ ಪಾರ್ಕ್ ನಲ್ಲಿ ಸಂಚಾರ ನಂತರದಲ್ಲಿ ಬರೋದು ಇದೀಗ ಎಲ್ಲವೂ ಕೂಡ ಓಪನ್ ಆಗಿದೆ ನಾವು ನೋಡ್ತಾ ಇದ್ದೀವಿ ಜನರಿಗೆ ಬಹಳ ಖುಷಿ ಪಾರ್ಕ್ ಗಳಲ್ಲಿ ವಿಹಾರ ಮಾಡೋದು ಅಂತ ಹೇಳಿದ್ರೆ ಈ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಬರ್ತಾರೆ ಬೆಳ್ಳಂಬಳಗ್ಗೆ ವಾಕ್ ಮಾಡೋರು ಅಥವಾ ಹೆಲ್ತ್ ಕಾನ್ಶಿಯಸ್ ಇಟ್ಕೊಂಡು ಬರೋರು ಒಂದ್ ಕಡೆಯಾದ್ರೆ ಪಾರ್ಕ್ ಗಳ ಫೋಟೋ ಶೂಟ್ ಮಾಡೋದಕ್ಕೆ ಟೈಮ್ ಪಾಸ್ ಮಾಡೋದಕ್ಕೆ ಅಂತಾನೆ ಜನ ಬರ್ತಾರೆ ಅಂತ ಕ್ಯಾಟಗರಿನ ನಾವು ಏಳು ಗಂಟೆ ನಂತರದಲ್ಲಿ ನೋಡಬಹುದು ಎಂಟು ಗಂಟೆ ಸುಮಾರಿಗೆ ಜನ ಬರೋದಕ್ಕೆ ಶುರು ಮಾಡ್ತಾರೆ ಸ್ಟೂಡೆಂಟ್ಸ್ಗಳು ಮಕ್ಕಳು ಆಟವಾಡೋದಕ್ಕೆ ಬರ್ತಾರೆ ಅವರದೇ ಆದಂತ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಪಾರ್ಕ್ ಗಳತ್ತ ಮುಖ ಮಾಡ್ತಾರೆ ಜೊತೆಗೆ ಬೆಳ್ಳಂ ಬೆಳಿಗ್ಗೆ ಹೆಲ್ತ್ ಕಾನ್ಶಿಯಸ್ ಇರೋರು ಒಂದ್ ಸ್ವಲ್ಪ ವಾಕ್ ಮಾಡೋಣ ಆರೋಗ್ಯಕ್ಕೂ ಒಳ್ಳೇದು ಆಗ್ತಾ ಇರುವಂತ ಪರಿಸ್ಥಿತಿ ನಮ್ಗೆ ಗೊತ್ತಿದೆ ಕರೋನಾ ಎಷ್ಟು ಮಾರಕವಾಗಿದೆ ನಮ್ ಹೆಲ್ತ್ ಬಗ್ಗೆ ನಾವ್ ಎಷ್ಟೇ ಕಾಳಜಿ ವಹಿಸಿದ್ರು ಅದು ಕಡಿಮೆನೆ ಅಂತ ಸೊ ವಾಕ್ ಮಾಡೋರು ಕೂಡ ಕೊರೋನಾ ನಿಯಮಗಳನ್ನ ಪಾಲಿಸಿದ್ರೆ ಬಹಳ ಉತ್ತಮ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನಿಮ್ಮದೇ ಕುಟುಂಬದವರಾದ್ರೆ ಪರವಾಗಿಲ್ಲ ಜೊತೆ ಜೊತೆಯಾಗಿ ಬನ್ನಿ ಅಥವಾ ಆ ಜೊತೆಯಾಗಿ ನಡ್ಕೊಂಡು ಹೋಗಬಹುದು ಒಂದೇ ಕುಟುಂಬದಲ್ಲಿರೋರಿಗೆ ಏನು ಸಮಸ್ಯೆ ಬರೋದಿಲ್ಲ ಆದ್ರೆ ಸ್ನೇಹಿತರು ಅಕ್ಕಪಕ್ಕದ ಮನೆಯವರು ಜೊತೆ ಜೊತೆಯಾಗಿ ಓಡಾಡೋದಕ್ಕೂ ಮುಂಚಿತವಾಗಿ ಒಂದ್ ಸ್ವಲ್ಪ ಜಾಗೃತರಾಗಿರಿ ಕೊರೋನಾ ಸೋಂಕು ಎಷ್ಟು ವೇಗವಾಗಿ ಹಪ್ತಾ ಇದೆ ಅನ್ನೋದಕ್ಕೆ ಬೆಂಗಳೂರಿನ ಅಂಕಿ ಸಂಖ್ಯೆ ಸಾಕ್ಷಿಯಾಗಿ ನಿಲ್ಲುತ್ತೆ ಎಲ್ಲವೂ ಕೂಡ ಒಮಿಕ್ರಾನ್ನ ಆತಂಕ ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ ಬರುವಂತ ಸಂಖ್ಯೆ ಬರ್ತಾ ಇರುವಂತಹ ಕೇಸಸ್ಗಳ ಸಂಖ್ಯೆ ಭಯ ತರಿಸ್ತಾ ಇದೆ ಹತ್ತು ಸಾವಿರದ ಗಡಿ ದಾಟಿದೆ ಅಂತ ಹೇಳಿದ್ರೆ ನಾವೆಷ್ಟು ಜಾಗೃತರಾಗಿರ್ಬೇಕು ಅಂತ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘು ಲಾಲ್ಬಾಗ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಸಡನ್ ಆಗಿ ಲಾಕ್ ಓಪನ್ ಆಯಿತು ಜನಸಂಚಾರ ಹೆಚ್ಚಾಗಿದೆ ಹೆಚ್ಚಾಗಿದೆಯಾ ಅಥವಾ ಜನರು ಕೂಡ ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇದ್ದಾರೆ ಹೇಗೆ ಅಂತ ಚೈತ್ರಾ ಈ ಹಿಂದೆ ನಾವು ಕಬ್ಬನ್ ಪಾರ್ಕ್ ಅನ್ನ ನೋಡಿದ್ವಿ ಆದ್ರೆ ಇಲ್ಲಿ ಸ್ವಲ್ಪ ಪರಿಸ್ಥಿತಿ ಕೊಂಚ ಬದಲಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಜನ ದೊಡ್ಡ ಪ್ರಮಾಣದಲ್ಲಿ ಬೆಳೆಂಬೆಗಿ ವಾಕಿಗೆ ಈ ಭಾಗಕ್ಕೆ ಬರ್ತಾ ಇದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಗಮನಿಸ್ತಾ ಇದೀರಿ ಲಾಲ್ಬಾಗ್ನ ಎಂಟ್ರಿ ಗೇಟ್ ಅನ್ನು ನಾವೀಗ ಗಮನಿಸ್ತಾ ಇರುವಂಥದ್ದು ಯಾವ ಪ್ರಮಾಣದಲ್ಲಿ ಜನ ಒಳಭಾಗಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆ ಒಂದು ವಿಚಾರ ಅಂತ ಹೇಳಿದ್ರೆ ಕಳೆದ ಎರಡು ದಿನಗಳಿಂದ ಸುದೀರ್ಘ ಕರ್ಫ್ಯೂ ಇತ್ತು ಸುದೀರ್ಘ ಕರ್ಫ್ಯೂ ಮುಕ್ತಾಯದ ಬೆನ್ನಲ್ಲೇ ಜನ ಸಾಮಾನ್ಯವಾಗಿ ಪಾರ್ಕ್ಗಳಿಗೆ ಬರ್ತಾ ಇದ್ದಾರೆ ಒಂದು ಸಂತಸದ ವಿಚಾರ ಅಂತ ಹೇಳಿದ್ರೆ ಬಹುತೇಕ ಹಿರಿಯ ನಾಗರಿಕರೇನಿದ್ದಾರೆ ಅವರೆಲ್ಲರೂ ಸಹ ಮಾಸ್ಕ್ಗಳನ್ನು ಹಾಕಿ ವಾಕ್ ಮಾಡುವಂಥದ್ದು ಕಂಡು ಬರ್ತಾ ಇದೆ ಗಮನಿಸ್ತಾ ಇದ್ದೀರಿ ವಾಕ್ ಮಾಡುವಂತಹ ಬಹುತೇಕ ಹಿರಿಯ ನಾಗರಿಕರು ಮಾಸ್ಕ್ಗಳನ್ನು ಧರಿಸಿ ವಾಕ್ ಮಾಡ್ತಾ ಇರುವಂಥದ್ದು ಒಂದು ರೀತಿಯಾದಂತಹ ಸಂತಸದ ವಿಚಾರ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಹಿರಿಯ ನಾಗರಿಕರಿಗೆ ಎಫೆಕ್ಟ್ ಬಿಡ್ಬೋದು ಅನ್ನುವಂತಹ ಒಂದಷ್ಟು ವಿಚಾರಗಳಿದ್ವು ಆ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಸಾಕಷ್ಟು ಜನ ಮಾಸ್ಕ್ಗಳನ್ನು ಧರಿಸಿದ ವಾಕನ್ನು ಮಾಡ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಸಾಮಾಜಿಕ ಅಂತರದ ವಿಚಾರಕ್ಕೆ ಬರೋದಾದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈ ಭಾಗದಲ್ಲಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬರುವಂತವ್ರು ಗುಂಪಲ್ ಬರ್ತಾ ಇದ್ದಾರೆ ಗುಂಪಲ್ಲೇ ವಾಕ್ ಮಾಡುವಂತ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ ಇನ್ನು ಅದನ್ನ ಪಡಿಸೋದಾದ್ರೆ ಜನ ಬರೋದಂತೂ ಸಾಮಾನ್ಯವಾಗಿ ಹೆಚ್ಚಾಗ್ತಾನೆ ಇದೆ ಸಮಯ ಕಳೆದಂತೆ ಬರುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಜೊತೆಗೆ ಒಂದಷ್ಟು ಜನ ಸಾಮಾನ್ಯವಾಗಿ ಲಾಲ್ಬಾಗ್ ಅಂದ ತಕ್ಷಣದಲ್ಲಿ ಪಕ್ಷಿಗಳ ವೀಕ್ಷಣೆಗೆ ಬರುವಂತವರು ಜೊತೆಗೆ ಫೋಟೋ ಶೂಟ್ ಗಳಿಗಾಗಿ ಬರುವಂತವರ ಸಂಖ್ಯೆ ಸಹ ಹೆಚ್ಚಿದೆ ಯುವಕರು ಜಾಸ್ತಿ ಬರ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಜನ ವಾಕ್ ಅನ್ನ ಮಾಡಿ ಇಲ್ಲೇ ಕೂತು ರೆಸ್ಟ್ ಅನ್ನ ಮಾಡುವಂತ ದೃಶ್ಯಗಳು ಸಹ ನಮ್ಗೆ ಕಾಣ ಸಿಗ್ತಾ ಇದೆ ಹಿರಿಯ ನಾಗರಿಕರು ಸಾಕಷ್ಟು ಜನ ಕೂತು ರೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು ವಾಕನ್ನು ಮುಗಿಸಿದಂತ ರೆಸ್ಟ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯಗಳು ಸಹ ಸಾಮಾನ್ಯವಾಗಿ ಕಾಣ ಸಿಗ್ತಾ ಇದೆ ಆ ಚೈತ್ರ ಬಹಳ ಪ್ರಮುಖವಾಗಿ ಮುಗ್ದಿರುವಂತದ್ದು ಕೇವಲ ವೀಕೆಂಡ್ ಕರ್ಫ್ಯೂ ಕೊರೋನಾ ಅಲ್ಲ ಅನ್ನೋದನ್ನ ಎಲ್ಲರೂ ಸಹ ನೆನಪಲ್ಲಿ ಇಟ್ಕೊಳ್ಬೇಕು ಕಾರಣ ಯಾಕಂತ ಹೇಳಿದ್ರೆ ನಾವು ನಿಯಮಗಳನ್ನ ಪಾಲನೆ ಮಾಡದಂತ ಸಂದರ್ಭದಲ್ಲಿ ಮಾತ್ರ ನಾವೆಲ್ಲೇ ಹೋಗ್ಲಿ ಯಾವುದೇ ಜಾಗಕ್ಕೆ ಹೋದ್ರು ನಿಯಮಗಳನ್ನ ಪಾಲನೆ ಮಾಡಲಿಲ್ಲ ಅಂತ ಹೇಳದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅಪಾಯ ಕಟ್ಟಿಟ್ಟ ಬುತ್ತಿ ಯಾಕಂದ್ರೆ ಈಗಾಗಲೇ ಎರಡು ಅಲೆಗಳಲ್ಲಿ ನಾವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನೊಂದಿದ್ದೇವೆ ಇಂತಹ ಸಂದರ್ಭದಲ್ಲಿ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕಿರುವಂತದ್ದು ನಮ್ಮ ಮೇಲಿರುವಂತಹ ಜವಾಬ್ದಾರಿ ಈ ನಿಟ್ಟಿನೂ ಸಹ ಎಲ್ಲೇ ಹೋದ್ರು ಸಹ ಪಾರ್ಕ್ ಇರ್ಬೋದು ಮತ್ತೆ ಇನ್ಯಾವುದೇ ಸ್ಥಳಗಳಿಗೆ ಹೋದ್ರು ಒಂದಷ್ಟು ನಿಯಮಗಳನ್ನ ನಾವು ಫಾಲೋ ಮಾಡಬೇಕಿರುವಂತದ್ದು ನಮ್ಮ ಮೇಲೆ ಜವಾಬ್ದಾರಿ ಆ ಕಾರಣಕ್ಕಾಗಿ ನಾವು ಪಾರ್ಕ್ ನ ಸದ್ಯದ ಪರಿಸ್ಥಿತಿಯನ್ನ ಗಮನಿಸೋದಾದ್ರೆ ಒಂದಷ್ಟು ಜನ ಮಾಸ್ಕ್ ಅನ್ನು ಧರಿಸಿ ಕೆಲವೊಂದಷ್ಟು ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇದ್ರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳೋದು ಈ ಒಂದು ಭಾಗದಲ್ಲಿ ಬಹಳ ಕಷ್ಟವಾಗ್ತಾ ಇದೆ ಚೈತ್ರ ಎಸ್ ರಾಕು ಇದೀಗ ಸಾಮಾನ್ಯ ಜೀವನ ಅಂತೂ ಅಲ್ವೇ ಅಲ್ಲ ಯಥಾಸ್ಥಿತಿಯಲ್ಲಿ ಜೀವನ ಅಂತೂ ನಡೀತಾನೆ ಇಲ್ಲ ಕರೋನಾ ಜೊತೆಗೆ ಬದುಕ್ತಾ ಇರೋದ್ರಿಂದ ಹೆಲ್ತ್ ಕಾನ್ಷಿಯಸ್ ಇದ್ದು ಪಾರ್ಕ್ ಗಳಿಗೆ ಬರೋರು ಕೂಡ ನಿಯಮಗಳನ್ನ ಪಾಲಿಸಲೇಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಏನಾದರೂ ಅಲ್ಲಿರುವಂತ ಸಿಬ್ಬಂದಿ ವಾರ್ನ್ ಮಾಡಿರೋದಿದೆಯಾ ಸೂಚನೆಯನ್ನ ಕೊಟ್ಟಿದಾರಾ ಹೇಗೆ ಅಂತ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅನ್ನುವಂಥ ಸೂಚನೆಗಳೇನಾದ್ರೂ ಹೋಗಿದೆಯಾ ಚೈತ್ರ ಇಲ್ಲಿ ಒಂದು ಬೋರ್ಡ್ ಅನ್ನ ಹಾಕ್ಲಾಗಿದೆ ಅಂತ ಹೇಳಿದ್ರೆ ಉಗುಳಬಾರ್ದು ಮಾಸ್ಕ್ ಅನ್ನ ಧರಿಸಬೇಕು ಗುಂಪು ಸೇರಬಾರ್ದು ಇದನ್ನ ಹೊರತುಪಡಿಸಿದ್ರೆ ಇಲ್ಲಿ ಇನ್ಯಾವ ರೀತಿಯಾದಂತಹ ಬಿ ಬಿ ಎಂ ಪಿ ಸಿಬ್ಬಂದಿ ಇರಬಹುದು ಅಥವಾ ಇಲ್ಲಿಗೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಜನರನ್ನ ಎಚ್ಚರಿಸುವಂತಹ ಕೆಲಸಗಳು ಸದ್ಯ ಇಲ್ಲಿವರೆಗೂ ಸಹ ಕಂಡು ಬಂದಿಲ್ಲ ಕೇವಲ ಒಂದಷ್ಟು ನೋಟಿಸ್ ಬೋರ್ಡ್ ಗಳನ್ನ ಹಾಕ್ಲಾಗಿದೆ ಆ ಬೋರ್ಡ್ಗಳನ್ನೇ ನೋಡಿ ಜನ ಫಾಲೋ ಮಾಡಬೇಕು ಅನ್ನೋಂಥದ್ದನ್ನ ಸದ್ಯ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದನ್ನ ಹೊರತುಪಡಿಸಿದ್ರೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಬೆಳ್ಳಂಬೆಳಿಗೆ ಎಚ್ಚರಿಸಬೇಕಾದಂತಹವ್ರು ಯಾರು ಸಹ ಈ ಭಾಗದಲ್ಲಿ ಕಂಡು ಬರ್ತಲ್ಲ ಸಾಮಾನ್ಯವಾಗಿ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಅಂತ ಹೇಳಿದ್ರೆ ವಾಕ್ ಗೆ ಬರುವಂತವರು ಕುಟುಂಬ ಸಮೇತರಾಗಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಬಂದಂತವರು ದೂರ ದೂರ ವಾಕ್ ಮಾಡ್ಲಿಕ್ಕೆ ಆಗಲ್ಲ ನಾವು ಕುಟುಂಬದಿಂದ ಜೊತೆಗೆ ಬಂದಿದ್ದೇವೆ ಕುಟುಂಬದ ಜೊತೆ ವಾಕ್ ಮಾಡ್ತೇವೆ ಅನ್ನುವಂತ ಒಂದಷ್ಟು ವಾದಗಳು ಇರ್ತವೆ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ತಮ್ಮ ಅರಿವಿಗೆ ಬಂದಂತೆ ತಾವೇ ಸಹ ಎಲ್ಲ ಎಚ್ಚೆತ್ಕೊಳ್ಬೇಕಿರೋದಂತ ಕಾರಣಕ್ಕಾಗಿ ನಾವು ಅಧಿಕಾರಿಗಳಿರ್ಬೋದು ಸಿಬ್ಬಂದಿಗಳ ಮೇಲೆ ಡಿಪೆಂಡ್ ಆಗದೆ ಅಥವಾ ಅವ್ರ ಹತ್ರ ಏಳ್ಸ್ಕೊಳ್ ಖುದ್ದು ನಾವೇ ಸಹ ಎಚ್ಚರದಿಂದ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಸಾಮಾನ್ಯ ಜೀವನಕ್ಕೆ ಮತ್ತೆ ವಾಪಸ್ ಮಾಡೋದಕ್ಕೆ ಒಂದು ಉತ್ತಮವಾದಂತ ಅವಕಾಶ ಸಿಗಬಹುದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಚೈತ್ರ ನಿಶಾ ನಿಶಾ ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಗಾಗಿ ವೀಕೆಂಡ್ ನಲ್ಲಿ ಜನ ಸಂಚಾರ ಹೆಚ್ಚಾಗಿರುತ್ತಂತ ಲಾಕ್ ಮಾಡಿರ್ತಾರೆ ಪಾರ್ಕ್ ಗಳಲ್ಲಿ ಸೇರಬಾರದು ಅಂತ ಆದ್ರೆ ಇಲ್ಲಿ ಚಿತ್ರಣ ವಿಭಿನ್ನವಾಗಿದೆ